ಎಸ್ ಇನ್ನು ಮುಂದಿನ ಜಿಲ್ಲೆ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆನಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಎತ್ತ ಎಲ್ಲ ಕುತೂಹಲದಿಂದ ಕಾಯ್ತಿದ್ದೀರಿ ಎಸ್ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ತ್ರಿಕೋನ ಕಾರಣ ಆಗ್ತದೆ ಜೆ ಡಿ ನಲ್ಲಿ ಮಲ್ಲಿಕಾರ್ಜುನ್ ಖೂಬಾ ಅವರದೇ ಹವಾ ಅಂತ ಚರ್ಚೆ ಕಾಂಗ್ರೆಸ್ ವಿಜಯ್ ಸಿಂಗ್ ಸಿಂಧ್ಯಾ ಹೆಸರು ನಾರಾಯಣ ಮಾಲಾ ನಾರಾಯಣ ಎಲ್ಲರೂ ಕೂಡ ಒಟ್ಟಾಗಿ ಚುನಾವಣೆ ಮಾಡಿದರೆ ಶರಣು ಸಲ್ಗರ್ಗೆ ಇನ್ನು ಕನ್ಫ್ಯೂಸ್ ಇವ್ರು ಟಿಕೆಟ್ ಕೊಡ್ತಾರಾ ಯಾ ಮಾರಿಸ್ತಾರ ಆ ಸೆಂಟ್ರಲ್ ಮಿನಿಸ್ಟ್ರು ಭಗವಂತ್ ಕೂಬನ್ ಮಾತು ಕೇಳ್ಕೊಂಡು ನನಗೆ ಕೈ ಕೊಟ್ಬಿಡ್ತಾರ ಅಂತ ಗೊಂದಲದಲ್ಲಿ ಮುಳುಗಿದ್ದಾರೆ ಶರಣು ಸಲಗಾರ್ ಪಾಪ ಬಯಲ್ ಗೆದ್ದಾರಲ್ವಾ ಸೊ ಗೆದ್ದವ್ರೆ ಸೌಂಡ್ ಜಾಸ್ತಿ ಇದೆ ಅದ್ರ ಅತಿಯಾದ ಸೌಂಡ್ ಆದ್ರೆ ಏನಾಗ್ಬಿಡ್ತೀಳಿ ಕಿವಿ ಮುಚ್ಕೊಳ್ಳುತ್ತೆ ಇದು ಅತಿಯಾದ ಸೌಂಡ್ ಶರಣು ಸಲ್ಗಾರ್ ಇನ್ನು ಪ್ರದೀಪ್ ವಾತಡೆ ಗುಂಡು ರೆಡ್ಡಿ ಇವ್ರದೆಲ್ಲ ಲೆಕ್ಕಾಚಾರ ನಡೀತಾ ಇದೆ ಬಟ್ ಬಿಜೆಪಿಯ ಹಾದ್ ಬೀದಿ ಜಗಳ ಮೂರನೇ ಪ್ಲೇಸಲ್ಲಿ ಕೂತವ್ರೆ ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹಣ ಹಣಿ ಮಲ್ಲಿಕಾರ್ಜುನ್ ಕೂಬಾ ರಿಸಲ್ಟ್ ಮಾಡ್ಕೊಳಕ್ ಏನೇನ್ ಬೇಕು ಅವೆಲ್ಲ ಇದಾರೆ ಸೊ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಜೆಡಿಎಸ್ ನ ಮಲ್ಲಿಕಾರ್ಜುನ್ ಕೂಬಾ ಅಧಿಕೃತವಾಗಿ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಕೊಟ್ಟಂಗೆ ಲೆಕ್ಕ ಕೊಟ್ಟಂಗೆ ಮಲ್ಲಿಕಾರ್ಜುನ್ ಕೂಬಾ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಮಾರ್ಚ್ ತಿಂಗಳ ನಮ್ಮ ಕರ್ನಾಟಕ ಟಿವಿಯ ಮೆಗಾ ಸರ್ವೆನಲ್ಲಿ ಎಸ್ ಇನ್ನ ಮುಂದಿನ ಕ್ಷೇತ್ರ ಉಮನಾಬಾದ್ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಸಿದ್ದು ಪಾಟೀಲ್ ಅಲ್ಲಿ ಸ್ಪರ್ಧೆ ಮಾಡಬಹುದು ಲೆಕ್ಕಾಚಾರ ಇದೆ ಇನ್ನು ಇಂದ ಸಿಟಿಂಗ್ ಎಂ ಎಲ್ ಎ ರಾಜಶೇಖರ್ ಪಾಟೀಲ್ ಅವರೇ ಕಂಟೆಸ್ಟ್ ಮಾಡ್ತಾರೆ ಜೆಡಿಎಸ್ ಇಂದ ಸಿಎಂ ಇಬ್ರಾಹಿಂ ಮಗ ಸಿಎಂ ಫಯಾಜ್ ಅಭ್ಯರ್ಥಿ ಆಗಿದ್ದಾರೆ ಘೋಷಣೆ ಆಗಿದೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇತ್ತು ಜೆಡಿಎಸ್ ನಲ್ಲೂ ಕೂಡ ಸ್ಪರ್ಧೆ ಕೊಡ್ತಾ ಇದಾರೆ ಈಗ ಕೆಲವರು ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಅಂದ್ರೆ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ವೋಟ್ ಅನ್ನ ಅವ್ರು ಹಂಚ್ಕೊಂಡಿದ್ರೆ ಜೆಡಿಎಸ್ ಡಿ ಎಸ್ ಟ್ವೆಂಟಿ ಅನ್ನೋ ಲೆಕ್ಕಾಚಾರದಲ್ಲ ಅಷ್ಟೇ ಇನ್ನು ಉಳಿದಂತ ಮೂವತ್ತ ಎಪ್ಪತ್ ಪರ್ಸೆಂಟ್ ಏನ್ ಲೆಕ್ಕ ಇಪ್ಪತ್ ಎಪ್ಪತ್ ಎಪ್ಪತ್ ಪರ್ಸೆಂಟ್ ಅಲ್ಲಿ ಸಿದ್ದು ಪಾಟೀಲ್ ರಾಜಶೇಖರ್ ಪಾಟೀಲ್ ಸಿದ್ದು ಪಾಟೀಲ್ ರಾಜಶೇಖರ್ ಪಾಟೀಲ್ ಹತ್ರ ಎಲ್ಲಾ ಪಟ್ಟುಗಳನ್ನ ಕಲ್ಸ್ಕೊಂಡ್ ಬಂದು ಇಲ್ಲಿ ಬಿಜೆಪಿ ಮಗ ಟ್ರಿಕ್ಸ್ ಟ್ವಿಸ್ಟ್ ಎಲ್ಲಾ ರಾಜಕಾರಣ ಮಾಡೋ ಕೆಪಾಸಿಟಿ ಸಿದ್ದು ಪಾಟೀಲ್ ಇದೆ ಏನಾರ ಬಸವ ಕಲ್ಯಾಣದಲ್ಲಿ ಗುಂಡೂರೆಡ್ಡಿ ಟಿಕೆಟ್ ಕೊಟ್ರೆ ಗುಂಡೂರೆಡ್ಡಿಗೆ ಟಿಕೆಟ್ ಅನ್ನ ಕೊಟ್ಟರೆ ಸಿದ್ದು ಪಾಟೀಲ್ ಸ್ವಲ್ಪ ಲಾಭ ಒಂದ್ ಚರ್ಚೆ ಒಂದಷ್ಟು ಪಾಯಿಂಟ್ಸ್ ಬಂತು ಹಾಗಾಗಿ ನಮ್ಗೆ ಕೋಟ್ ಮಾಡ್ಸಿ ಕಳೆ ಬಾರಿ ಕೂಡ ಕೋಟ್ ಮಾಡಿದ್ದೆ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹಣ ಹಣಿ ಆದ್ರೆ ರಾಜಶೇಖರ್ ಪಾಟೀಲ್ ಈಗಲೂ ಮೇಲ್ನೋಟಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂಡರ್ ಕರೆಂಟ್ ಅಲ್ಲಿ ಸಿದ್ದು ಪಾಟೀಲ್ ಏನಾದ್ರು ಸಿಕ್ಸ್ ಹೊಡಿಯಕ್ ಮುಂದಾದ್ರೆ ಹೇಳದಲ್ಲ ಮೇಲ್ನೋಟಕ್ಕೆ ರಾಜಶೇಖರ್ ಪಾಟೀಲ್ ಇದೆ ನಮ್ಮ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ನಲ್ಲಿ ಸಿದ್ದು ಪಾಟೀಲ್ ಏನಾರ ಅಂಡರ್ ಕರೆಂಟ್ ಅಂಡರ್ ಕರೆಂಟ್ ವರ್ಕ್ ಮಾಡಿದ್ರೆ ಅಲ್ಲಿ ಗೇಮ್ ಮಾಡಿದ್ರೆ ಅಲ್ಲಿ ಪ್ಲಾನ್ ಮಾಡಿದ್ರೆ ಉಮ್ನಾಬಾದ್ ಅಲ್ಲಿ ಏನ್ ಬೇಕಾದ್ರು ಈ ಸಿಎಂ ಫಯಾಜ್ ಒಂದಷ್ಟು ಮುಸಲ್ಮಾನ ಮತಗಳು ಆತರ ಜಾತ್ಯತೀತ ಮತಗಳ ಸಿದ್ದು ಪಾಟೀಲ್ ಸಕ್ಸಸ್ ರಾಜಶೇಖರ್ ಪಾಟೀಲ್ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಗ್ಬಹುದು ಆಗಬಹುದು ಸದ್ಯಕ್ಕೆ ಉಮ್ನಾಬಾದ್ ಅಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಲ್ಲ ಮುಂದಿನ ಕ್ಷೇತ್ರ ಬೀದರ್ ದಕ್ಷಿಣ ಎಸ್ ಇದು ವರ್ಸಸ್ ಅಲ್ಲ ತ್ರಿಕೋನ ಅಲ್ಲ ಚತುಷ್ಕೋನ ಚೆನ್ನಾಗಿದೆ ಇದು ಬಿಜೆಪಿ ಶೈಲೇಂದ್ರ ಬೆಲ್ದಾಳೆ ಕಾನ್ಫಿಡೆನ್ಸ್ ಅವ್ರೆ ಕಾಂಗ್ರೆಸ್ ಅಶೋಕ್ ಕೇಣಿ ಚಂದ್ರ ಸಿಂಗ್ ಎಲ್ಲರೂ ಸೇರಿ ಒಟ್ಟಾಗಿ ಕೂಡಿ ಬನ್ನಿ ಚುನಾವಣೆ ಮಾಡಬೇಕು ಬಂಡೆ ಪ್ರಕಾಶ್ ಅಂಪರ್ ಅಲ್ಲಿ ಶಾಸಕ ಮಾಜಿ ಜೆಡಿಎಸ್ ನ ಘೋಷಿತ ಅಭ್ಯರ್ಥಿ ಎಸ್ ಎಪಿಯಿಂದ ನಸಿಂ ಪಟೇಲ್ ಈಗಾಗಲೇ ಘೋಷಣೆ ಆಗಿದೆ ಇಲ್ಲಿ ಏನಿದೆ ಅಂದ್ರೆ ಎ ಪಿ ಪಟೇಲ್ ಕೂಡ ಭಾರಿ ಪ್ರಬಲರಾಗಿದ್ದಾರೆ ಅದೇನಾಗ್ತದೆ ಈ ಎಪಿ ನಸೀಂ ಪಟೇಲ್ ಪ್ರಬಲ ಆಗಿರೋದು ಜೆಡಿಎಸ್ ಅಂದ್ರೆ ಇಲ್ಲಿ ಸರತಿ ಸಾಲಿನಂತೆ ಬಂಡೆಪ್ಪ ಮತ್ತೆ ಗೆಲ್ಲಂಗಿಲ್ಲ ಅಂತ ಸರತಿಯ ಜೊತೆಗೆ ಬಂಡೆಪ್ಪ ಅವರ ಮತಗಳನ್ನ ಕ್ಯಾಚ್ ಹಾಕತವ್ರ ಇವ್ರ ಯಾರು ಕಾಂಗ್ರೆಸ್ ಇದು ಇದು ಶೈಲೇಂದ್ರ ಬಿಲ್ದಾಳೆ ಕಳೆದ ಬಾರಿ ಏನು ಕಡಿಮೆ ಮತಗಳಲ್ಲಿ ಸೋತಿದ್ರು ಜೊತೆಗೆ ಸೋತ್ರು ಒಂದಷ್ಟು ವರ್ಕ್ಔಟ್ ಮಾಡ್ಕೊಂಡು ಕ್ಷೇತ್ರ ಒಂದಷ್ಟು ಮಾಡ್ಕೊಂಡಿದ್ರೆ ಈ ಚತುಷ್ಕೋನ ಕಾಳಗದಲ್ಲಿ ನಾಲ್ವರ ಕಾಳಗದಲ್ಲಿ ಒಂದ್ ಸ್ವಲ್ಪ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡು ಕಾಯ್ದುಕೊಂಡ್ರೆ ಶೈಲಿನ ಬೆಳ್ದಾಳೆ ಬಿಜೆಪಿ ಮುಂದಡೆಯನ್ನ ಕಾಯ್ದುಕೊಂಡಿದೆ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಪಕ್ಷವಾಗಿ ಪಕ್ಷವಾಗಿ ಆ ಪಕ್ಷ ಶಕ್ತಿ ಯಾರು ಕೊಟ್ಟಿರೋದು ನೋ ಡೌಟ್ ಈಗ ಯಾರು ನಾಲ್ಕೈದು ಜನ ಸೇರಿ ಪಾರ್ಟಿ ಕಟ್ಕೊಂಡಿರೋ ನಿಂತ್ಕೊಂಡಿದ್ರೆ ಅದು ಬೇರೆ ಕತೆ ಬಟ್ ಶಕ್ತಿನ ಬಿಜೆಪಿಗೆ ಮಟ್ ಮುನ್ನಡೆ ಬರ್ಲಿಕ್ಕೆ ಕಾರಣ ಶೈಲನ ಬೆಳ್ದಾಳೆ ಬೀದರ್ ದಕ್ಷಿಣದಲ್ಲಿ ಬಿಜೆಪಿ ಚತುಷ್ಕೋನ ಕಾಲದಲ್ಲಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಬೀದರ್ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ರಘುನಾಥ್ ಮಲ್ಕಾಪುರ ಜೊತೆಗೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಆಮೇಲೆ ಜಗದೀಶ್ ಕುಬಾ ಎಲ್ಲರೂ ಟಿಕೆಟ್ ಹಾಕ ಕೀಳಾಗಿದ್ದಾರೆ ನೋಡ್ಬೇಕು ಯಾರಿಗೆ ಸೂರ್ಯಕಾಂತ ಹ್ಮ್ ನನಗೆ ಟಿಕೆಟ್ ಬೇಕು ಅಲ್ಲ ಮಿಸ್ ಮಾಡಿ ಅಂತ ಕೊಟ್ರೆ ಕೊಡಿ ಹೊಡೆದಿದ್ರ ಪರವಾಗಿಲ್ಲ ಯಾಕೆ ಅಂತಂದ್ರೆ ಅದೊಂದ್ ಕತೆ ಕಾಂಗ್ರೆಸ್ ಖಾನ್ ಹಾಗೆ ಜೆಡಿಎಸ್ ನಾಗ್ಮಾರ ಪಲ್ಲಿಗೆ ಹೇಳ್ತೀನಿ ಬರ್ದಿಟ್ಕೊಳ್ಳಿ ಬಿಜೆಪಿಯಿಂದ ನಿಂತ್ರೆ ಗೆಲ್ಲಲ್ಲ 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 ನೀವ್ ಲಾಸ್ಟ್ ಟೈಮ್ ಗೆಲ್ಲಲ್ಲ ಸೂರ್ಯಕಾಂತ್ ನಾಗ್ಮಾರ ಪಲ್ಲಿ ಬಿಜೆಪಿಯಿಂದ ನಿಂತ್ರೆ ಗೆಲ್ಲಲ್ಲ ಯಾಕೆಂದ್ರೆ ಅವರಪ್ಪ ಎಂಟಲ್ ಕಾಂಗ್ರೆಸ್ ಇಂದ ಗೆದ್ರು ಬೈ ಎಲೆಕ್ಷನ್ ಬಿಜೆಪಿ ಬಂದು ಸೋತ್ರು ಕಾಂಗ್ರೆಸ್ ಕಾಂಗ್ರೆಸ್ ಖಾನ್ ಗೆದ್ರು ಹದ್ಮೂರಲ್ಲಿ ಇವರಪ್ಪ ಗುರುಪಾದಪ್ಪ ನಾಗಮಾರ್ಪಲ್ಲಿ ಕೆಜೆಪಿಯಿಂದ ಗೆದ್ರು ತೀರ್ಕಂಡ್ರು ಅನುಕಂಪ ಇವಾಗ ಗುರುಪಾದಪ್ಪ ಸೋತವ್ರು ಬಿಜೆಪಿ ಸೂರ್ಯಕಾಂತ್ ಅವರು ಸೋತ್ರು ಹದಿನೆಂಟಲ್ ರಹೀಮ್ ಖಾನ್ ಕಾಂಗ್ರೆಸ್ ಇಂದ ಗೆದ್ರು ಬಿಜೆಪಿಗೆ ಇಲ್ಲಿ ಬಿಜೆಪಿ ಇಲ್ಲಿ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಭವಿಷ್ಯವನ್ನ ಕಂಡುಕೊಳ್ಳಲು ಸಾಧ್ಯ ಇಲ್ಲ 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 ಈ ಕ್ಷೇತ್ರದಲ್ಲಿ ಈ ಸೂರ್ಯಕಾಂತ್ ಕಿವೆಲ್ಲಾ ಅರ್ಥ ಆಗಿದೆ ಜನ ಅಣ್ಣ ಸೂರ್ಯಕಾಂತ್ ಒಳ್ಳೆಯವರು ಪಾರ್ಟಿ ನೈದಲ್ಲ ಸೂರ್ಯಕಾಂತ್ ಇಂಡಿಪೆಂಡೆಂಟ್ ಮತ್ತೊಂದು ಜೆಡಿಎಸ್ ಕೆಜೆಪಿ ಮುಖಾ ಓಟ್ ಹಾಕದ್ಯಾಂತ್ ನಾಗಮಾರ್ಪಲ್ಲಿ ಓಟ್ ಈಗ್ಲೂ ಸೂರ್ಯಕಾಂತ್ ಗುರುಪಾದಪ್ಪನ್ ಓಟ್ ಹಾಕದಲ್ಲ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಜೆಡಿಎಸ್ ಅಭ್ಯರ್ಥಿ ಆದರೆ ಜೆಡಿಎಸ್ ಬಿಟ್ಬಿಟ್ಟು ಎ ಪಿ ಅಭ್ಯರ್ಥಿನಾರ ಅಲ್ಲಿ ಇಲ್ಲಿ ಪತ್ಲ ಕಡೆ ಇಲ್ಲಿ ತುಂಬಾ ಬೀದರ್ ಸೌತ್ ಅಲ್ಲಿ ಹೆಂಗ್ರಿ ಎ ಪಿ ನಸೀಂ ಪಟೇಲ್ ಅಂದ್ಕೊಂಡ್ರು ಮುಸ್ಲಿಂ ಇವ್ರು ಇತ್ಲ ಕಡೆ ಎ ಪಿ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಕಂಟೆಸ್ಟ್ ಮಾಡಿದ್ರೆ ಜಂಟಿ ನಸೀಮ್ಗೂ ಲಾಭ ಮಾಡ್ಕೋಬಹುದು ಲಾಭ ಮಾಡ್ಕೋಬಹುದು ಏನ್ ಬೇಕಾದ್ರು ಆಗ್ಬಹುದು ಸೊ ಸೂರ್ಯಕಾಂತ್ ಈಗ ಫೈಟ್ ಹೆಂಗಿದೆ ನೋಡಿ ಇಲ್ಲಿ ಖಾನ್ ವರ್ಸಸ್ ಸೂರ್ಯಕಾಂತ್ ಹ್ಮ್ ವರ್ಸಸ್ ಬಿಜೆಪಿ ಬಿಜೆಪಿ ಸೊ ಹಿಂಗಿದೆ ಸೊ ಫಲಿತಾಂಶ ಇದೆಯಲ್ಲ ಸದ್ಯಕ್ಕಿನ್ನೂ ಸೂರ್ಯಕಾಂತ ಸ್ಟೆಪ್ ತಗೊಂಡಿಲ್ಲ ಗೊತ್ತಿಲ್ಲ ಏನ್ ಮಾಡ್ತಾರೆ ನಾವೇನೋ ಐಡಿಯಾ ಕೊಡ್ತಾ ಇದೀವಿ ಇನ್ನೂ ಸ್ಟೆಪ್ ತಗೊಂಡಿಲ್ಲ ಸ್ಟೆಪ್ ತಂಡ್ ಆಗುತ್ತೆ ಸದ್ಯಕ್ಕೆ ಇಲ್ಲಿ ಕಾಂಗ್ರೆಸ್ ರಹೀಮ್ ಖಾನ್ ಕಾಯ್ದುಕೊಂಡಿದ್ದಾರೆ ರಹೀಮ್ ಖಾನ್ ಹೆಂಗೋ ನಾನು ಗೆತ್ಕೊಂಡು ಹೋಗ್ತಾ ಇದ್ದಾರೆ ಸತೀಶ್ ಸೇರ್ಕೊಂಡು ಈ ಸೂರ್ಯಕಾಂತ್ ಐಡಿಯಾ ಕೊಟ್ಕೊಂಡು ನಿಂತವ್ರಲ್ಲ ಏನಪ್ಪ ಇದು ಅಂತ ರಹೀಮ್ ಖಾನ್ ಅನ್ಕೊತಾರೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆಯಲ್ಲಿ ಬೀದರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ಬಾಲ್ಕಿಯಲ್ಲಿ ಈಶ್ವರ್ ಕಂಡ್ರೆ ಸಿಟಿಂಗ್ ಎಂ ಎಲ್ ಎ ಕಾಂಗ್ರೆಸ್ನಿಂದ ಬಿ ಜೆ ಪಿಯಿಂದ ಪ್ರಕಾಶ್ ಖಂಡ್ರೆ ಜೊತೆಗೆ ಡಿ ಕೆ ಸಿದ್ದರಾಮ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಯಾರಿಗೆ ಟಿಕೆಟ್ ಅನ್ನೋ ಗೊಂದಲ ಇದೆ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿಯ ನೇರ ಹಣಾಹಣೆ ಇರ್ತಕ್ಕಂಥ ಕ್ಷೇತ್ರ ಇದು ಬಾಲ್ಕಿಯಲ್ಲಿ ಈಶ್ವರ್ ಖಂಡ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸತತವಾಗಿ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಮತ್ತೊಮ್ಮೆ ಆಯ್ಕೆ ಆಗ್ತೀನಿ ಮ ಸರ್ಕಾರ ಬಂದರೆ ಮಂತ್ರಿ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿ ಇದಾರೆ ಈಶ್ವರ್ ಖಂಡ್ರೆ ಸೊ ಕರ್ನಾಟಕ ಟಿ ಮಾರ್ಚ್ ಸರ್ವೆಯಲ್ಲೂ ಕೂಡ ಈಶ್ವರ್ ಖಂಡ್ರೆ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಬಿಜೆಪಿಯಲ್ಲಿ ಕನ್ಫರ್ಮ್ ಇಲ್ಲಿ ಯಾರಿಗೆ ಟಿಕೆಟ್ ಅಂತ ಯಾರ ಟಿಕೆಟ್ ಆದ್ರೂ ಪಕ್ಷದ ವತಿಯಿಂದ ಪಕ್ಷ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರ ಹಣಾಣೆ ಇದೆ ಇಲ್ಲಿ ಈಶ್ವರ್ ಕಂಡ್ರೆ ಈ ತರ ಗೆದ್ದೆ ಗೆಲ್ತೀನಿ ಮಂತ್ರಿ ಕೂಡ ಆಗ್ತೀನಿ ಸರ್ಕಾರ ಬರುತ್ತೆ ಅನ್ನೋನು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ತುಂಬಾ ಆಕ್ಟಿವ್ ಆಗಿ ಯಾರು ಈಶ್ವರ್ ಖಂಡ್ರೆ ಯಸ್ ವೀಕ್ಷಕ್ರೆ ಬಾಲ್ಕಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಣ ಹಣಿ ಇಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಈಶ್ವರ್ ಕಣ್ರೆ ಈಶ್ವರ್ ಕಂಡ್ರೆ ಎಂಬಿ ಪಾಟೀಲ್ ಗಿಂತ ಶಕ್ತಿವಂತ ಲಿಂಗಾಯತ ಸಮುದಾಯದಲ್ಲಿ ನೋಡೋದೇ ಆದ್ರೆ ಈ ಎಂಬಿ ಪಾಟೀಲ್ ಸಮುದಾಯದವರು ಒಂದು ಜಿಲ್ಲಾ ಪಂಚಾಯತ್ ಗೆಲ್ಲಾಕ್ ಆಗಲ್ಲ ಆ ಮಟ್ಟ ಇದೆ ಬಬಲೇಶ್ವರ ಬಬಲೇಶ್ವರದಲ್ಲಿ ಈಶ್ವರ್ ಕಂಡ್ರೆ ನಿಜವಾದ ಲಿಂಗಾಯತ ಲೀಡರ್ ಯಡಿಯೂರಪ್ಪ ನಂತರ ಕಾಂಗ್ರೆಸ್ ಏನೋ ಆ ಮಟ್ಟಿಗೆ ಪ್ರೊಜೆಕ್ಟ್ ಮಾಡ್ಕೊಂಡು ಹೋಗಿದ್ರೆ ಕೆಲವರು ಗೊತ್ತಲ್ಲ ಕಾಸ್ಕೋಟ್ ಜೋರಾಗಿ ಪ್ರೊಜೆಕ್ಟ್ ಮಾಡ್ಕೊಂಡು ಬೋರ್ಡ್ ಗೇಟ್ ಹಾಕೊಂಡು ಫ್ಲೆಕ್ಸ್ ಹಾಕೊಂಡು ನಿಂತಿರ್ತಾರಲ್ಲ ಆತರ ಈಶ್ವರ್ ಕಂಡ್ರೆ ನಾವು ಟ್ರೈ ಮಾಡಿ ಒಂದಷ್ಟು ಓಡಾಡ್ಕೊಂಡು ನಿಂತಿದ್ರೆ ಇವತ್ತು ಈಶ್ವರ್ ಕಂಡ್ರೆ ಕಾಂಗ್ರೆಸ್ ಅಲ್ಲಿ ಮುಂದಕ್ಕೆ ನುಗ್ಗಿದೆ ಈಶ್ವರ್ ಖಂಡ್ರೆಗೆ ವರ್ಚಸ್ ಇದೆ ಇನ್ನು ಪ್ರಕಾಶ್ ಕಂಡ್ರೆ ಡಿ ಕೆ ಸಿದ್ದರಾಮ ಬಿಜೆಪಿ ಮಾಡ್ತಿದಾರಲ್ಲ ಬಿಜೆಪಿ ಜನಗಳತ್ತ ವೋಟ್ ಕೇಳಕ್ ಒಂದು ಗತ್ತಬೇಕಲ್ಲ ಈಶ್ವರ್ ಖಂಡ್ರೆ ಜಾತಿಯಿಂದ ಪ್ರಬಲವೋ ಹೌದು ಒಬ್ಬ ನಾಯಕ ಪ್ರಬಲ ಎಮ್ ಎಲ್ ಎಸ್ಟರ್ ಆಗಿ ಏನ್ ಕೆಲಸ ಮಾಡ್ಬೇಕಾಗಿತ್ತಲ್ಲ ಅದನ್ನ ಕ್ಷೇತ್ರವನ್ನ ಬಾಲ್ಕಿ ಕೆಲಸ ಮಾಡೋರ ಇಲ್ಲ ಇಷ್ಟೊಂದು ಬಲವಾಗಿ ಬೇರೆಯವರ ಸಾಧ್ಯ ಇಲ್ಲ ಈ ಸೆಂಟ್ರಲ್ ಮಿನಿಸ್ಟರ್ ಭಗವಂತ ಕುಬಾ ಹೋಗ್ಬಿಟ್ಟು ಕಡೆಸಂಗಾರ ಸೋಲ್ಸಿ ಕೊಡ್ಬೇಕು ಟಾಸ್ಕ್ ನೀವು ಸೆಂಟ್ರಲ್ ಮಿನಿಸ್ಟರ್ ಆಗ ಉಳಿಬೇಕು ನೆಕ್ಸ್ಟ್ ನೀವ್ ಎಂ ಪಿ ಆಗ್ಬೇಕು ಅಂದ್ರೆ ಬಾಲ್ಕಿಯಲ್ಲಿ ಅಂತನಾಮ್ನಾ ಬಸವ ಕಲ್ಯಾಣ ಗೆಲ್ಸಿ ಉಮ್ನಾಬಾದ್ ಗೆಲ್ಸಿ ಬೀದರ್ ಇವೆಲ್ಲ ಗೆಲ್ಸ್ಕ ಬನ್ನಿ ಸ್ವಾಮಿ ಅಂತ ಹೇಳ್ಬೇಕು

ಪ್ರಭು ಚವ್ವಾಣ್ ಸಿಟಿಂಗ್ ಬಿ ಜೆ ಪಿ ಶಾಸಕರು ಜೊತೆಗೆ ಮಂತ್ರಿಗಳು ಕೂಡ ಹೌದು ಅವರೇ ಅವರೇ ನಿಂತ್ಕೊಳ್ತಾರೆ ಬಿ ಜೆ ಪಿಯಿಂದ ಪ್ರಭು ಚವ್ಹಾಣ್ ಕಾಂಗ್ರೆಸ್ನಲ್ಲಿ ಭೀಮ್ರಾವ್ ಸಿಂಧೆ ಅರಳಿ ಕುಮಾರ್ ಅರವಿಂದ್ ಕುಮಾರ್ ಅರಳಿ ಸೊ ಎಲ್ಲರೂ ಜೊತೆಯಾಗಿ ಕೆಲಸ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಕ್ಷೇತ್ರ ಇದು ಪ್ರಭು ಚವ್ಹಾಣ್ ಹಾಗೆ ನೋಡಿದ್ರೆ ಸಾಕಷ್ಟು ಪ್ರಬಲವಾಗಿದ್ದಾರೆ ಇಲ್ಲಿ ಮಂತ್ರಿಗಳಾಗಿದ್ಕೊಂಡು ಜೊತೆಗೆ ಶಾಸಕರಾಗಿದ್ಕೊಂಡು ಕೂಡ ಸಬಲರಾಗಿದ್ದಾರೆ ಸತತವಾಗಿ ಆಯ್ಕೆ ಹಾಕೊಂಡು ಬರ್ತಾ ಇದ್ದಾರೆ ಮತ್ತೊಮ್ಮೆ ಗೆಲ್ಸಿ ಮತ್ತೆ ಮಂತ್ರಿ ಆಗ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ ಪ್ರಭು ಚವ್ವಾಣ್ ಕೆಲವೊಂದಿಷ್ಟು ಯೋಜನೆಗಳನ್ನ ಕಳೆದ ಆರು ತಿಂಗಳಲ್ಲಿ ಅವರು ಆ ಭಾಗಕ್ಕೆ ಏನು ನೀರಾವರಿ ಯೋಜನೆಗಳಿತ್ತು ಅದನ್ನ ಆ ಮಾಡಿಸ್ಕೊಂಡ್ರು ಮಂತ್ರಿ ಆಗಿರ್ಬೇಕಾದ್ರೇನೆ ಹಾಗಾಗಿ ಸ್ವಲ್ಪ ಇನ್ನು ಸ್ವಲ್ಪ ಪಾಸಿಟಿವ್ ಆಗ್ತಾ ಇದೆ ಅವ್ರಿಗೆ ಅಲ್ಲಿ ರಾಜೇಗೌಡರು ಹೋಗಿದ್ರು ಸಿಎಂ ಬೊಮ್ಮಾಯಿ ಹೋಗಿದ್ರು ಕೆಲವರೆಲ್ಲ ಹೋಗಿ ಶಂಕುಸ್ಥಾಪನೆ ಮಾಡಿ ಕೆಲವೊಂದು ಯೋಜನೆಗಳನ್ನ ಉದ್ಘಾಟನೆ ಕೂಡ ಅವರಾದ್ಗೆ ಹೀರೋನೆ ಪ್ರಭು ಚವ್ಹಾಣ್ ಅವರಾದ್ಗೆ ಹೀರೋನೆ ಒಂದು ಪಕ್ಷ ಜೊತೆಗೆ ಪ್ರಭು ಚವ್ಹಾಣ್ ಚವ್ವಾಣ್ ಆ ಸೇರಿ ಬಿಜೆಪಿ ಕೆಲವಿಗೆ ಕಾರಣ ಆಗ್ತಾ ಇದೆ ಲಂಬಾಣಿ ಸಮುದಾಯ ಜೊತೆಗೆ ಲಿಂಗಾಯತ ಸಮುದಾಯ ಒಟ್ಟಾಗಿ ನಿಂತಿರುವ ಕಾರಣ ಅನುಕೂಲ ಆಗ್ತಾ ಇದೆ ಏನಾರ ಸೂರ್ಯಕಾಂತ್ ನಾಗಮಾರ್ ಪಳ್ಳಿ ಅಲ್ಲಿ ಏನಾರ ಅವ್ರು ಏನಾರ ಕಾಂಗ್ರೆಸ್ ಸೇರ್ಕೊಂಡಿದ್ರೆ ಇಲ್ಲಿ ಬೇರೆ ಕತೆ ಆಗಿರೋದು ಕಾಂಗ್ರೆಸ್ಗೆ ಸೇರಿದ್ರೆ ಅವರು ಇಲ್ಲಿ ಮೀಸಲಾತಿ ಚೇಂಜ್ ಆಗಕ್ ಮುಂಚೆ ಅವ್ರದೇ ಪ್ರಬಲ್ಯಾ ನಾಗಮಾರ್ ನಂತರ ಮೀಸಲಾತಿ ಬಂದ್ಮೇಲೆ ವ್ಯತ್ಯಾಸಗಳಾಯ್ತು ಇಲ್ಲಿ ಭೀಮ್ರಾವ್ ಶಿಂದೆ ರವೀಂದ್ ಕುಮಾರ್ ಹಳ್ಳಿ ಏನೇ ಸರ್ಕಸ್ ಗಳನ್ನ ಮಾಡಿದರು ಅಂದ್ರೆ ಲೈಕ್ ಅಂದ್ರೆ ಏನೇ ಎಫರ್ಟ್ ಹಾಕಿ ಹಾಕಿದ್ರು ಪ್ರಭು ಚವ್ಹಾಣ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಫಲಿತಾಂಶವೂ ಹೀಗೆ ಬರವು ಏನು ಪ್ರಭು ಚವ್ವಾಣ್ ಏನು ಆಕ್ರಿಕೆ ಬಂದಲೇ ಏನ್ ದುಷ್ಟ ಕೆಲಸನೇ ಮಾಡಲ್ಲ ಅಂತ ಏನಿಲ್ಲ ಕೆಲಸಗಾರ ಹೀಗಾಗಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆನಲ್ಲಿ ನಲ್ಲಿ ಹೌರಾದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ವೀಕ್ಷಕರೇ ಬೀದರ್ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಬಸವ ಕಲ್ಯಾಣದಲ್ಲಿ ಜೆಡಿಎಸ್ ಉಮ್ನಾಬಾದ್ ಬೀದರ್ ಮತ್ತೆ ಬಾಲ್ಕಿಯಲ್ಲಿ ಕಾಂಗ್ರೆಸ್ ಬೀದರ್ ದಕ್ಷಿಣ ಮತ್ತೆ ಹೌರಾದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಬೀದರ್ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ முன்னடையன்ன காய் <recherche> <Southernév packagedAUDIOlooking nowadays>